ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಮತ್ತೆ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮಲ್ಲೇಶ್ವರಂ ಹೆಬ್ಬಾಳ ಸದಾಶಿವನಗರದಲ್ಲಿ ಜೋರಾಗಿ ಮಳೆಯಾಗ್ತಾ ಇದೆ. ಮೂವ್ ಆಗದೆ ನಿಂತಲ್ಲೇ ನಿಂತಿವೆ ವೆಹಿಕಲ್ ಗಳು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಮೇಕ್ರಿ ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿ ವಾಹನಗಳು ನಿಂತಲ್ಲೇ ನಿಂತಿವೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆಯಿಂದಾಗಿ ರಸ್ತೆ ಮೇಲೆಲ್ಲ ಮಳೆ ನೀರು ಕೂಡ ನಿಂತಿರೋದು. ಫುಲ್ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಲ್ಲೇಶ್ವರಂ ಹೆಬ್ಬಾಳ ಸದಾಶಿವನಗರದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದು ಕಳೆದ 15 ದಿವಸಗಳಿಂದ ಗಮನಿಸ್ತಾ ಇದ್ದೀವಿ. ಮಳೆ ಆಗದ ಸಂದರ್ಭದಲ್ಲಿ ಅಕಾಲಿಕ ಮಳೆ ಯಾವ ರೀತಿಯಾಗಿ ಸುರಿತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಈಗ ಕೂಡ ಧಾರಾಕಾರ ಮಳೆ ಆಗ್ತಾ ಇರೋದು. ಮಳೆಯಿಂದಾಗಿ ವೆಹಿಕಲ್ಗಳು ನಿಂತಲ್ಲೇ ನಿಂತಿವೆ. ಮೇಕ್ರಿ ಸರ್ಕಲ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಸ್ವಲ್ಪವೂ ಕೂಡ ಮೂವ್ ಆಗ್ತಾ ಇಲ್ಲ. ಯಾವಾಗಲೂ ಮಳೆ ಇಲ್ಲದಂತಹ ಸಂದರ್ಭದಲ್ಲಿಯೂ ಕೂಡ ಮೇಕ್ರಿ ಸರ್ಕಲ್, ಹೆಬ್ಬಾಳ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ಇನ್ನು ಮಳೆ ಬಿಟ್ಟರಂತೂ ಕೇಳಲೇಬೇಡ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ. ರಸ್ತೆಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ರಸ್ತೆಗಳು ಅಥವಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆ ಮೇಲೆಲ್ಲ ಮಳೆ ನೀರು ಹರಿತಾ ಇರೋದು. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಮೇಕ್ರಿ ಸರ್ಕಲ್ ಹೆಬ್ಬಾಳದಲ್ಲಿ ಇಂಥ ಒಂದು ಪೀಕ್ ಅವರ್ಸ್ನಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ಇನ್ನು ಮಳೆ ಬಿದ್ದರಂತೂ ಆ ಒಂದು ಪರಿಸ್ಥಿತಿಯನ್ನು ಕೇಳೋದೇ ಬೇಡ. ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅಂಕಿತಾ? ಜಾನವಿ, ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ವಾಹನ ಸವಾರರು ಹೈರಾಣಾಗಿ ಹೋಗಿರುವಂಥದ್ದು, ಇವತ್ತು ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಸದ್ಯ ಇದು ಪ್ಯಾಲೇಸ್ ಗುಟ್ಟಳ್ಳಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ವಾಹನಗಳು ಕೂಡ ನಿಂತಲ್ಲೇ ನಿಂತಿರುವಂಥದ್ದು. ಈಗ ಒಂದಷ್ಟು ವಾಹನಗಳು ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಾಹನಗಳನ್ನ ಮೂವ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರೋದ್ರಿಂದ ಎಲ್ಲೊಂದು ಕಡೆ ವಾಹನ ಸವಾರರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಟೂ ವೀಲರ್ನಲ್ಲಿ, ಅಂದರೆ ದ್ವಿಚಕ್ರ ವಾಹನದಲ್ಲಿ ಓಡಾಡುವಂತಹ ಸವಾರರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಇಲ್ಲಿನ ರಸ್ತೆಗಳಾಗಿರ್ಬೋದು, ಅಂಡರ್ ಪಾಸ್ಗಳಾಗಿರ್ಬೋದು, ಅಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ನಿಲ್ಲುತ್ತೆ. ನೀರು ನಿಂತು ಹೋಗೋದಕ್ಕೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ. ಆ ಸಂದರ್ಭದಲ್ಲಿ ಕಾರ್ಗಳು ಹೋದಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಬೈಕ್ಗಳು ಹೋಗುವಾಗ ಏಕಾಏಕಿ ನೀರು ಕೂಡ ಅಪ್ಪಳಿಸುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ವಾಹನ ಸವಾರರಿಗೆ ತೊಂದರೆ ಕೂಡ ಆಗ್ತದೆ. ಜೊತೆಗೆ ನೀವು ವೆಹಿಕಲ್ಗಳನ್ನು ನೋಡ್ತಾ ಇರ್ಬೋದು, ಎಷ್ಟು ವೆಹಿಕಲ್ಗಳಿವೆ ಅಂತ. ಜೊತೆಗೆ ರಸ್ತೆಗಳ ಒಂದು ಪರಿಸ್ಥಿತಿ ಕೂಡ ಯಾವ ರೀತಿಯಾಗಿದೆ ಅಂತ ಹೇಳಿ, ರಸ್ತೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಹಾನಿಯಾಗಿದೆ. ನ್ಯೂಸ್ ಫಸ್ಟ್ ಕೂಡ ಸಾಕಷ್ಟು ವರದಿಯನ್ನು ಮಾಡಿತ್ತು. ಅಲ್ಲಲ್ಲಿ ಗುಂಡಿಗಳಿವೆ, ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ನಿಲ್ಲುತ್ತೆ. ಎಲ್ಲಿ ಗುಂಡಿ ಇದೆ, ಎಲ್ಲಿ ರೋಡ್ ಇದೆ ಅಂತಲೇ ಗೊತ್ತಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ರಸ್ತೆಗಳು ಇರುವಂಥದ್ದು. ಈ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ಕಡೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಒಂದು ವೆಹಿಕಲನ್ನು ಓಡಿಸ್ಬೇಕು, ಒಂದು ಕಡೆ ಮಳೆ ಜೋರಾಗಿ ಬಂದಂತಹ ಸಂದರ್ಭದಲ್ಲಿ ಬೇಗ ಹೋಗಿ ಮನೆ ಸೇರ್ಕೊಳ್ಬೇಕಾಗತ್ತೆ. ಆದರೆ ಈ ರೀತಿಯಾಗಿ ರಸ್ತೆಗಳು ಕೂಡ ಸರಿ ಇಲ್ಲ. ಏಕಾಏಕಿ ಬಂದಂತಹ ವಾಹನ ಸವಾರರಿಗೆ ರಸ್ತೆಗಳು ಕೂಡ ಸರಿಯಾಗಿ ಕಾಣೋದಿಲ್ಲ. ಆ ಸಂದರ್ಭದಲ್ಲಿ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಆದರೆ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು ವಿಜುವಲ್ಸಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಈಗ ಸ್ವಲ್ಪ ಸ್ವಲ್ಪ ವೆಹಿಕಲ್ಗಳು ಮೂವ್ ಆಗುವಂತಹ ಹಂತಕ್ಕೆ ಬಂದಿದೆ. ಹಾಗಾಗಿ ವೆಹಿಕಲ್ಗಳು ಮೂವ್ ಆಗ್ತಾ ಇದೆ. ಆದರೆ ಈ ಟೈಮಲ್ಲಿ ಯಾವಾಗಲೂ ಕೂಡ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಆದರೆ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಹಾಗಾಗಿ ವಾಹನ ಸವಾರರು ಹೈರಾಣ ಹೋಗಿದ್ದಾರೆ. ಜೊತೆಗೆ ಮುಂದೆ ಇರುವಂತಹ ಹೆಬ್ಬಾಳ ಅಂಡರ್ ಪಾಸ್ ಆಗಿರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಹಾಗಾಗಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅನ್ನೋದೇ ವಾಹನ ಸವಾರರಿಗೆ ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಾನ್ನವಿ. ಓಕೆ, ಜೊತೆಗೆ ಅಂಕಿತಾ, ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರಸ್ತೆ ಮೇಲೆಲ್ಲ ಮಳೆ ನೀರು ಹರಿತಾ ಇರೋದು. ಯಾರಾದರೂ ಅಟ್ಲೀಸ್ಟ್ ಬಂದು ಪರಿಶೀಲನೆ ಮಾಡಿದಾರಾ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಟ್ರಾಫಿಕ್ ಪೊಲೀಸರು? ಮೂವ್ ಆಗ್ತಾ ಇದೆಯಾ, ವಾಹನ ಸವಾರರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನು?
ಸದ್ಯ ಜಾನವಿ ನೀವು ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ ರಸ್ತೆಯ ಪರಿಸ್ಥಿತಿ ವಾಹನಗಳ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಒಂದಷ್ಟು ಜನ ಅಂದ್ರೆ ಸಿಗ್ನಲ್ ಗಳ ಬಳಿ ಒಂದಷ್ಟು ಜನ ಟ್ರಾಫಿಕ್ ಪೊಲೀಸರು ಇರೋದ್ರಿಂದ ಅವರು ಒಂದಷ್ಟು ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಸದ್ಯ ಯಾವ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಜೊತೆಗೆ ನೀವು ನೋಡ್ತಾ ಇರಬಹುದು ರಸ್ತೆಯಲ್ಲಿ ಯಾವ ರೀತಿಯಾಗಿ ಗುಂಡಿ ಇದೆ ಅಂತ ಹೇಳಿ ಅದನ್ನ ತಪ್ಪಿಸೋಕೆ ಹೋಗೋದಕ್ಕೆ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಮತ್ತೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಒಂದಷ್ಟು ಗಾಡಿಗಳು ಮೂವ್ ಆಗುತ್ತೆ ಮತ್ತೆ ಎಲ್ಲರೂ ಕೂಡ ನಿಂತುಕೊಂಡಾ ಇರುವಂತದ್ದು ರಾತ್ರಿ ಆದ ಕಾರಣ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಜನರ ಕಷ್ಟಗಳನ್ನು ಕೇಳೋದಕ್ಕೂ ಕೂಡ ಯಾರು ಇಲ್ಲ ಹಗಲ್ ಹೊತ್ತಿನಲ್ಲಿ ಒಂದಷ್ಟು ಜನ ಟ್ರಾಫಿಕ್ ಸಿಬ್ಬಂದಿ ಆದ್ರು ರಸ್ತೆಯನ್ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾರೆ ಆದ್ರೆ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವೇ ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇರುವಂತದ್ದು ಕೇವಲ ಈ ರಸ್ತೆಗಳು ಮಾತ್ರ ಅಲ್ಲ ಇಲ್ಲಿಂದ ಅಂದ್ರೆ ಆ ಕಡೆ ಬರುವಂತ ಎಲ್ಲಾ ವೆಹಿಕಲ್ ಗಳು ಕೂಡ ಇದೇ ಮಾರ್ಗವಾಗಿ ಬರಬೇಕಾಗುತ್ತೆ ಹೆಬ್ಬಾಳಕ್ಕೆ ಜಾಯಿನ್ ಆಗಬೇಕಾದವರು ಜೊತೆಗೆ ಸದಾಶಿವನಗರಕ್ಕೆ ಹೋಗುವಂತ ವೆಹಿಕಲ್ ಇದೇ ಭಾಗದಲ್ಲಿ ಬರ್ತಾ ಇರೋದ್ರಿಂದ ಎಲ್ಲೊಂದ ಕಡೆ ಸಾಕಷ್ಟು ವೆಹಿಕಲ್ ಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು ಹಾಗಾಗಿ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ವಾಹನ ಸವಾರರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಇದೇ ರೀತಿಯಾಗಿರುತ್ತೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಫೇಸ್ಬುಕ್ ಲೈವ್ ಬಂದು ಹೇಳಿದ್ರು ಕೂಡ ಜೊತೆಗೆ ಯಾರಿಗೆ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳೇನಿದ್ದಾರೆ ಯಾರಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಯಾರು ಕೂಡ ಈ ಒಂದು ರಸ್ತೆಯಲ್ಲಿರುವಂತ ಗುಂಡಿಗಳನ್ನು ಮುಚ್ಚೋದಾಗಿರ್ಬೋದು ಅಥವಾ ನೀರು ಹೋಗೋದಕ್ಕೆ ಬೇಕಾದಂತಹ ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸೋದಾಗಿರ್ಬೋದು ಯಾವುದನ್ನ ಕೂಡ ಮಾಡ್ತಾ ಇಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳ್ತಾ ಇರುವಂತದ್ದು ನ್ಯೂಸ್ ಫಸ್ಟ್ ಕೂಡ ಸಾಕಷ್ಟು ವರದಿಯನ್ನ ಮಾಡಿತ್ತು ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಯಾವ ರೀತಿಯಾಗಿ ಜನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಇಂಚಿಂಚು ವರದಿಯನ್ನ ನ್ಯೂಸ್ ಫಸ್ಟ್ ಕೂಡ ಬಿತ್ತರಿಸಿತ್ತು ಆದ್ರೂ ಕೂಡ ಒಂದಷ್ಟು ಕಡೆ ಬಿಬಿಎಂಪಿ ಅಧಿಕಾರಿಗಳು ರೋಡ್ ಅನ್ನ ಸರಿಪಡಿಸಿದ್ರು ಕೂಡ ಈ ಮಳೆ ಬರ್ತಾ ಇದೆಯಲ್ಲ ಎಲ್ಲಾ ಟಾರ್ಗಳು ಕೂಡ ಎದ್ದು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಅಷ್ಟೇ ಅಂದ್ರೆ ಮಡಿವಾಳ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಹಲವೆಡೆ ಎಲ್ಲಿ ರೋಡ್ ಹಾಳಾಗಿತ್ತು ಅಲ್ಲಿ ಹೊಸ ಟಾರ್ಗಳನ್ನ ಹೊಸ ಡಾಂಬಾರ್ಗಳನ್ನ ಮಾಡಿದ್ರು ಆದ್ರೆ ಈಗ ಎಲ್ಲಾ ಕೂಡ ಟಾರ್ ಕಿತ್ಕೊಂಡು ಬರ್ತಾ ಇದೆ ಆ ರೀತಿಯಾಗಿ ಮಳೆಯಿಂದ ಸಾಕಷ್ಟು ರೀತಿಯಲ್ಲಿ ಎಫೆಕ್ಟ್ ಆಗಿರುವಂತದ್ದು ಸದ್ಯ ವಾಹನ ಸವಾರರು ತಮ್ಮ ಜೀವನವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಂದೆ ಯಾವ ರೀತಿಯಾಗಿ ಆಗ್ಬೋದು ಅನ್ನೋ ಒಂದು ಭಯ ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಎಲ್ಲೊಂದ್ ಕಡೆ ವರುಣನ ಆರ್ಭಟ ನೋಡಿದ್ರೆ ಮಳೆ ಸ್ಟಾಪ್ ಆಗಲ್ವೇನೋ ಅನ್ನೋ ಒಂದು ಭಯ ಕೂಡ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಹಾಗಾಗಿ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಮಳೆ ಬಂದ್ರೆ ಮುಂದೆ ಯಾವ ರೀತಿಯಾಗಿ ಬೆಂಗಳೂರಿನ ರಸ್ತೆಗಳು ಇರುತ್ತೆ ಜನ ಏನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದು ಕಾಣುತ್ತೆ ಜಾನ್ವಿ ಥ್ಯಾಂಕ್ ಯು ಅಂಕಿತಾ ಮಾಹಿತಿಗಾಗಿ ನ್ಯೂಸ್ ಫಸ್ಟ್